ಬಂಧುಗಳೇ ನಮಸ್ಕಾರ. ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ರತನ್ ಟಾಟಾ ಈ ಹೆಸರು ಕೇಳ್ತಿದ್ದ ಹಾಗೆ ರೋಮಾಂಚನ ಆಗುತ್ತೆ. ಬಂಧುಗಳೇ, ನಮ್ಮಲ್ಲಿ ಸಾಕಷ್ಟು ಉದ್ಯಮಿಗಳಿದ್ದಾರೆ, ದೊಡ್ಡ ಮಟ್ಟಿಗೆ ಯಶಸ್ಸನ್ನು ಕಂಡಂತವರಿದ್ದಾರೆ. ಆದರೆ ಕೆಲವೇ ಕೆಲವು ಉದ್ಯಮಿಗಳು ಮಾತ್ರ ಜನರ ಹೃದಯದಲ್ಲಿ ನೆಲೆಸಿದ್ದಾರೆ, ಜನರ ಮನಸ್ಸಿಗೆ ಹತ್ರ ಆಗಿದ್ದಾರೆ. ಅಂಥವರಲ್ಲಿ ಒಬ್ಬರು ರತನ್ ಟಾಟಾ. ಯಾಕೆ ಈ ಪರಿಯಾಗಿ ಜನ ಅವರನ್ನು ನೆನಪು ಮಾಡಿಕೊಳ್ತಾರೆ ಅಥವಾ ಜನರ ಮನಸ್ಸಿಗೆ ಅವರು ಹತ್ತಿರ ಆಗಿದ್ದಾರೆ ಅಂದರೆ, ಯಾವತ್ತೂ ಕೂಡ ಕೇವಲ ಅವ್ರ ಬಗ್ಗೆ ಆಗಲಿ ಅವರ ಕಂಪನಿಯ ಬಗ್ಗೆ ಯೋಚನೆ ಮಾಡಿದಂಥವರಲ್ಲ, ಅದರ ಆಚೆಗೆ ಸಮಾಜಕ್ಕೋಸ್ಕರ ಮಿಡಿದಂಥವರು, ಸಾಮಾಜಿಕ ಕಾರ್ಯದಲ್ಲಿ ತಮ್ಮಂತವ ತೊಡಸ್ಕೊಂಡಂಥವರು, ಜನರ ಬಗ್ಗೆ ಸದಾಕಾಲ ಯೋಚನೆಯನ್ನು ಮಾಡಿದಂಥವರು ಈ ರತನ್ ಟಾಟಾ. ಆ ಕಾರಣಕ್ಕಾಗಿ ಇವತ್ತಿಗೂ ಅವರನ್ನು ನಾವೆಲ್ಲರೂ ಕೂಡ ನೆನಪು ಮಾಡಿಕೊಳ್ತಾ ಇದ್ದೇವೆ. ಇಂತಹ ರತನ್ ಟಾಟಾರನ್ನು ಅವರ 86ನೇ ವಯಸ್ಸಿಗೆ ನಾವು ಕಳ್ಕೊಂಡಿದ್ದೇವೆ. ವಯೋಸಹಜವಾದಂಥ ಕಾಯಿಲೆಯಿಂದ ಬಳಲ್ತಾ ಇದ್ರು, ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿತ್ತು, ಗೆದ್ದು ಬರಬಹುದು ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಆದರೆ ಆ ಅನಾರೋಗ್ಯ ಸಮಸ್ಯೆ ವಿರುದ್ಧದ ಹೋರಾಟದಲ್ಲಿ ರತನ್ ಟಾಟಾ ಸೋತು ಹೋದರು. ಈ ಮೂಲಕ ಮಾಣಿಕ್ಯೊಂದು ಮರೆಯಾದಂತಾಗಿದೆ, ಅಥವಾ ಒಂದು ದೊಡ್ಡ ಆಲದ ಮರ ಅಂತ ಅಂದ್ಕೊಳ್ಳಿ. ಸಾಕಷ್ಟು ಜನರಿಗೆ ಬದುಕನ್ನು ಕೊಟ್ಟಂಥ, ನೆರಳನ್ನು ಕೊಟ್ಟಂಥ ಆ ಆಲದ ಮರ ದಿಢೀರಂತ ಕೆಳಗಡೆ ಕುಸಿದಂಥ ಭಾವನೆ ಅದೆಷ್ಟೋ ಮಂದಿಗೆ ಇವತ್ತು ಆಗ್ತಾ ಇದೆ. ಬಂಧುಗಳೇ, ರತನ್ ಟಾಟಾರ ಬಗ್ಗೆ ಹೇಳ್ತಾ ಹೋದರೆ ಅದೆಷ್ಟು ಬೇಕಾದರೂ ಹೇಳಬಹುದು. ಅಷ್ಟರ ಮಟ್ಟಿಗೆ ಅವರ ಸಾಧನೆ ಇದೆ, ಅವರು ಬದುಕಿದಂಥ ರೀತಿ ಇದೆ. ಒಂದೇ ಒಂದು ವಿಚಾರವನ್ನಲ್ಲಿ ಪ್ರಸ್ತಾಪ ಮಾಡೋದಾದರೆ, ಬಂಧುಗಳೇ, ಕೋಟ್ಯಾಂತರ ರೂಪಾಯಿಯ ಒಡೆಯ ರತನ್ ಟಾಟಾ ಯಾವುದಕ್ಕೂ ಕೂಡ ಕಡಿಮೆ ಇರಲಿಲ್ಲ. ಆದರೆ ಯಾವತ್ತೂ ಕೂಡ ಆ ಶ್ರೀಮಂತಿಕೆಯನ್ನು ಪ್ರದರ್ಶನಕ್ಕೆ ಇಟ್ಟಂಥವರಲ್ಲ, ಆ ಶ್ರೀಮಂತಿಕೆಯಿಂದ ಅಹಂಕಾರದಲ್ಲಿ ಮೆರೆದಾಡ್ದಂಥವರಲ್ಲ ರತನ್ ಟಾಟಾ. ಎಷ್ಟು ಸರಳವಾಗಿ ಇರೋದಕ್ಕೆ ಸಾಧ್ಯವೋ ಅಷ್ಟು ಸರಳವಾಗಿ ಇದ್ದಂಥವರು, ಜನರಿಗೆ ಮಾದರಿಯಾದಂಥ ಬದುಕನ್ನು ಸಾಗಿಸ್ದಂಥವರು, ಒಂದೇ ಒಂದು ಬ್ಲ್ಯಾಕ್ ಮಾರ್ಕ್ ಇಲ್ಲದೆ ತಮ್ಮ ಜೀವನವನ್ನು ಅಂತ್ಯಗೊಳಿಸಿಕೊಂಡಂಥವರು ರತನ್ ಟಾಟಾ. ರತನ್ ಟಾಟಾ ಬದುಕಿಗೆ ಸಂಬಂಧಪಟ್ಟಾಗ ಒಂದಷ್ಟು ಸಂಗತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಬಂಧುಗಳು, ಎಷ್ಟೋ ಜನರಿಗೆ ಗೊತ್ತಿಲ್ಲ, ರತನ್ ಟಾಟಾ ತಾಯಿಯ ಪ್ರೀತಿಯನ್ನು ಕಳ್ಕೊಂಡಂಥವರು ಅಥವಾ ತಾಯಿಯ ಪ್ರೀತಿಯನ್ನು ಪಡೆದಂಥವರಲ್ಲ. ಅಷ್ಟು ದೊಡ್ಡ ಕುಟುಂಬದಲ್ಲಿ ಹುಟ್ಟಿದ್ರೂ ಕೂಡ ಒಂದಷ್ಟು ದಿನಗಳ ಕಾಲ ಅನಾಥಾಶ್ರಮದಲ್ಲಿ ಇರಬೇಕಾಯಿತು. ರತನ್ ಟಾಟಾ ಬ್ರಹ್ಮಚಾರಿಯಾಗಿ ಉಳಿದ್ರೂ ತಾವು ಪ್ರೀತಿಸಿದಂಥ ಹುಡುಗಿಯ ಪ್ರೀತಿಯನ್ನು ಪಡೆದುಕೊಳ್ಳೋದಕ್ಕೆ ಅವರಿಗೆ ಸಾಧ್ಯ ಆಗಲಿಲ್ಲ. ಹೀಗಾಗಿ ಮದುವೆ ಆಗದೆ ಬದುಕನ್ನು ಸಾಗಿಸಿದಂಥವ್ರು ರತನ್ ಟಾಟಾ. ಹೀಗೆ ಅವರ ಬದುಕಿಗೆ ಸಂಬಂಧಪಟ್ಟಾಗ ಒಂದಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ಸನ್ನು ಗಮನಿಸ್ತಾ ಹೋಗೋಣ. ಬಂಧುಗಳೇ, ರತನ್ ಟಾಟಾ ಹುಟ್ಟಿದ್ದು ಮುಂಬೈನಲ್ಲಿ 1937. ಇವರ ತಂದೆ ನವಲ್ ಟಾಟಾ, ಇವರ ತಾಯಿ ಸೋನಿ ಟಾಟಾ. ಇವರ ತಂದೆ ಟಾಟಾ ಗ್ರೂಪ್ನ ಸ್ಥಾಪಕರಿದ್ದಾರಲ್ಲ ಜಮ್ಶೆಟ್ಜಿ ಟಾಟಾ, ಅವರ ಪುತ್ರ ರತನ್ಜಿ ಟಾಟಾರಿಗೆ ದತ್ತು ಪುತ್ರ. ರತನ್ ಟಾಟಾರ ತಂದೆ ಅವರ ಕುಟುಂಬಕ್ಕೆ ದತ್ತು ಪುತ್ರ, ಅವರಿಗೆ ಜನಿಸಿದಂಥವರು ರತನ್ ಟಾಟಾ. ರತನ್ ಟಾಟಾ 1948 ಸಂದರ್ಭದಲ್ಲಿ, ಅಂದರೆ ಅವರಿಗೆ ಹೆಚ್ಚು ಕಡಿಮೆ 10-11 ವಯಸ್ಸಿದ್ದಾಗ, ಅವರ ತಂದೆ ತಾಯಿ ಇಬ್ಬರೂ ಕೂಡ ವಿಚ್ಛೇದನ ಪಡೆದುಕೊಳ್ತಾರೆ, ದೂರ ದೂರ ಆಗಿಬಿಡ್ತಾರೆ. ಆಗ ಗಂಡ ಹೆಂಡತಿ ನಡುವೆ ಕಚ್ಚಾಟ ಶುರುವಾಗಿಬಿಡುತ್ತೆ. ರತನ್ ಟಾಟಾ ಅಂದರೆ ಮಗನನ್ನು ಯಾರು ಸಾಕಬೇಕು ಅಥವಾ ಯಾರು ನೋಡ್ಕೊಳ್ಬೇಕು ಅಂಥೇಳಿ, ಆಗ ತಂದೆ ತಾಯಿ ಇಬ್ಬರೂ ಕೂಡ ಮಗನನ್ನು ನೋಡಿಕೊಳ್ಳುವಂಥ ಯೋಚನೆಯನ್ನು ಮಾಡಲೇ ಇಲ್ಲ. ಬೇಕಾದಷ್ಟು ಆಸ್ತಿ ಇತ್ತು, ಕೋಟಿ ಕೋಟಿ ಮನೇಲಿ ಕೊಳಿತಾ ಇತ್ತು, ಯಾವುದಕ್ಕೂ ಕೂಡ ಕಡಿಮೆ ಇರಲಿಲ್ಲ. ಆದರೆ ರತನ್ ಟಾಟಾರನ್ನು ನಾನು ನೋಡ್ಕೊಳ್ಬೇಕಾ ನೀನು ನೋಡ್ಕೊಳ್ಬೇಕಾ ಎನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಂಡ ಹೆಂಡತಿ ನಡುವೆ ಕಚ್ಚಾಟ ಶುರುವಾಗಿ ಬಿಡುತ್ತೆ. ಅದರ ಪರಿಣಾಮ ಎನ್ನುವಂತೆ ರತನ್ ಟಾಟಾ ಆ ಚಿಕ್ಕ ವಯಸ್ಸಿಗೆ ಅನಾಥಾಶ್ರಮಕ್ಕೆ ಸೇರುವಂಥ ಪರಿಸ್ಥಿತಿ ಎದುರಾಗುತ್ತೆ. ಅನಾಥಾಶ್ರಮ ಯಾವುದು ಅಂದರೆ ಅವರ ಕುಟುಂಬಕ್ಕೆ ಸೇರಿದಂಥ ಅನಾಥಾಶ್ರಮ ಅದು. ಆಗ ರತನ್ ಟಾಟಾರ ಅಜ್ಜಿ ನವಾಜ್ಬಾಯಿ ಟಾಟಾ ಅಂಥೇಳಿ ಅವರ ಅಜ್ಜಿ, ಅವರೇನು ಮಾಡ್ತಾರೆ, ರತನ್ ಟಾಟಾರನ್ನು ದತ್ತು ತೆಗೆದುಕೊಳ್ತಾರೆ ಅನಾಥಾಶ್ರಮದಿಂದ. ಅದಕ್ಕೊಂದಷ್ಟು ಕಾನೂನು ರೀತಿಯಲ್ಲಿ ಪ್ರಕ್ರಿಯೆಯಲ್ಲಿ ನಡೀಬೇಕು. ಆ ಪ್ರಕಾರವಾಗಿ ಅವರು ಔಪಚಾರಿಕವಾಗಿ ದತ್ತು ತೆಗೆದುಕೊಳ್ತಾರೆ. ಅದಾದ ಬಳಿಕ ರತನ್ ಟಾಟಾ ತಂದೆ ಅಷ್ಟೊತ್ತಿಗಾಗಲೇ ಇನ್ನೊಂದು ಮದುವೆ ಆಗ್ತಾರೆ. ಹೀಗಾಗಿ ರತನ್ ಟಾಟಾರಿಗೆ ಮಲತಾಯಿ ಕೂಡ ಬರ್ತಾರೆ, ಹಾಗೆ ಮಲ ಸಹೋದರ ಕೂಡ ಬರ್ತಾರೆ, ಜೊತೆಗೆ ರತನ್ ಟಾಟಾರಿಗೆ ಮತ್ತೊಬ್ಬ ಸಹೋದರ ಕೂಡ ಇದ್ದ. ಈ ರೀತಿಯಾಗಿ ರತನ್ ಟಾಟಾ ಬಾಲ್ಯದ ದಿನಗಳನ್ನು ಕಳೆದರು. ಆರಂಭದ ಎಜುಕೇಷನ್ ಭಾರತದಲ್ಲೇ ಆಗುತ್ತೆ, ಅದಾದ ಬಳಿಕ ಫಾರಿನ್ಗೆ ಹೋಗ್ತಾರೆ, ಅಲ್ಲಿ ಎಜುಕೇಷನನ್ನು ಮುಂದುವರಿಸ್ತಾರೆ. ಎಜುಕೇಷನ್ ಕಂಪ್ಲೀಟ್ ಆಗ್ತಾ ಇದ್ದ ಹಾಗೆ ಅಮೇರಿಕದಲ್ಲೇ ಆರ್ಕಿಟೆಕ್ಚರ್ ಸಂಸ್ಥೆಯೊಂದರಲ್ಲಿ ಕೆಲಸವನ್ನು ಮಾಡೋದಕ್ಕೆ ಶುರು ಮಾಡಿಕೊಳ್ತಾರೆ. ಹೀಗಿದ್ದಂಥ ಸಂದರ್ಭದಲ್ಲೇ IBM ಭಾರತದಲ್ಲಿ ಇದ್ದಂಥ IBM ಕಂಪನಿಯಿಂದ ಇವರಿಗೆ ಆಫರ್ ಬರುತ್ತೆ. ಹೀಗಾಗಿ IBM ಕಂಪನಿಯಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡಿಕೊಳ್ತಾರೆ. ಅವರ ಕಂಪನಿ ಅಷ್ಟು ದೊಡ್ಡದಾಗಿ ಬೆಳೆದಿರುತ್ತೆ, ಎಲ್ಲವೂ ಕೂಡ ಇರುತ್ತೆ, ಆದರೂ ಕೂಡ ಬೇರೊಂದು ಕಂಪನಿಯಲ್ಲಿ ಅವರು ಕೆಲಸವನ್ನು ಮಾಡ್ತಿರ್ತಾರೆ. ಇದನ್ನು ಗಮನಿಸಿ ಅವರ ಕಂಪನಿಯಲ್ಲೇ ಕೆಲಸ ಮಾಡೋದಕ್ಕೆ ಅವರಿಗೆ ಸೂಚನೆಯನ್ನು ಕೊಡಲಾಗುತ್ತೆ. ಹೀಗಾಗಿ IBM ಕಂಪನಿಯ ಕೆಲಸವನ್ನು ಬಿಟ್ಟು 1962 ಟಾಟಾ ಸನ್ಸ್ ಆ ಗ್ರೂಪ್ಗೆ ಜಾಯ್ನ್ ಆಗ್ತಾರೆ. ಜಾಯ್ನ್ ಆದಂಥ ಸಂದರ್ಭದಲ್ಲಿ ದಿಢೀರ್ ಅಂತ ಹೇಳಿ ಉನ್ನತವಾದಂಥ ಹುದ್ದೆ ಸಿಗೋದಿಲ್ಲ ಅವರಿಗೆ.
ಈ ಬೇರೆ ಎಂಪ್ಲಾಯೀಸ್ಗಳು ಹೇಗೆ ಉದ್ಯೋಗವನ್ನು ಕಿಟ್ಟಿಸ್ಕೊಳ್ತಾರೋ ಇವರು ಕೂಡ ಅದೇ ರೀತಿಯಾಗಿ ಉದ್ಯೋಗವನ್ನು ಕಿಟ್ಟಿಸ್ಕೊಂಡಿದ್ರು. ಜೊತೆಗೆ ಬೇರೆ ಕಾರ್ಮಿಕರು ಹೇಗೆ ಕೆಲಸವನ್ನು ಮಾಡ್ತಾ ಇದ್ರು, ರತನ್ ಟಾಟಾ ತಮ್ಮ ಕಂಪನಿಯಲ್ಲೇ ಆ ರೀತಿಯಾಗಿ ಕೆಲಸವನ್ನು ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಹೀಗೆ ಹಂತ ಹಂತ ಹಂತವಾಗಿ ಬೆಳೀತಾ ಹೋಗ್ತಾರೆ. 1971ರಲ್ಲಿ ಮೊದಲ ಬಾರಿಗೆ ಒಂದು ಪ್ರಮುಖವಾದಂಥ ಹುದ್ದೆ ಸಿಗುತ್ತೆ. ನೆಲ್ಕೋ ವಿಭಾಗಕ್ಕೆ ಡೈರೆಕ್ಟರ್ ಇನ್ಚಾರ್ಜ್ ಆಗಿ ನೇಮಕ ಮಾಡಲಾಗುತ್ತೆ. 1977ರಲ್ಲಿ ಇನ್ನೊಂದು ಯೂನಿಟ್ಗೆ ಇವರನ್ನ ಮತ್ತೊಂದು ಇನ್ಚಾರ್ಜ್ ಆಗಿ ನೇಮಕ ಮಾಡಲಾಗುತ್ತೆ. 1991ರಲ್ಲಿ ಜೆ ಆರ್ ಡಿ ಟಾಟಾ ರತನ್ ಟಾಟಾರನ್ನ ಚೇರ್ಮನ್ ಆಗಿ ಅಪಾಯಿಂಟ್ ಮಾಡ್ತಾರೆ. 1991ರಲ್ಲಿ ಆಗ ರತನ್ ಟಾಟಾಗೆ ವಯಸ್ಸು 53-54 ಆಸುಪಾಸು. ಎಷ್ಟೋ ಜನರಿಗೆ ರಿಟೈರ್ಡ್ ಆಗುವಂಥ ವಯಸ್ಸು. ಆ ಸಂದರ್ಭದಲ್ಲಿ ರತನ್ ಟಾಟಾ ಕಂಪನಿಯ ಪ್ರಮುಖ ಜವಾಬ್ದಾರಿಯನ್ನು ತೆಗೆದುಕೊಳ್ತಾರೆ. ಅದಾದ ಬಳಿಕ ರತನ್ ಟಾಟಾ ಹಿಂತಿರುಗಿ ನೋಡಿದ್ದೇ ಇಲ್ಲ. ಕಂಪನಿಯನ್ನು ದೊಡ್ಡ ಮಟ್ಟಿಗಿನ ಎತ್ತರಕ್ಕೆ ಬೆಳೆಸ್ತಾರೆ. ಅದಾದ ಬಳಿಕ ಟಾಟಾ ಕಂಪನಿ ಕೈ ಹಾಕದೇ ಇರುವಂಥ ಕ್ಷೇತ್ರವೇ ಇಲ್ಲ. ಯಾವಾಗಲೂ ಟಾಟಾ ಅಂತಿದ್ದ ಹಾಗೆ ಒಂದಷ್ಟು ಜನ ಹೇಳುವಂಥ ಮಾತು, ಉಪ್ಪಿನಿಂದ ಉಕ್ಕಿನವರೆಗೆ, ಲೈಫ್ ಇನ್ಶೂರೆನ್ಸಿಂದ ಏರ್ಲೈನ್ಸ್ವರೆಗೆ, ಈ ರೀತಿಯಾಗಿ ಯಾವ್ಯಾವ ಕ್ಷೇತ್ರದಲ್ಲಿ ಕೈ ಹಾಕೋದಕ್ಕೆ ಸಾಧ್ಯವೋ, ಯಾವ್ಯಾವ ಕ್ಷೇತ್ರದಲ್ಲಿ ಏನೇನು ಮಾಡೋದಕ್ಕೆ ಸಾಧ್ಯವೋ ಎಲ್ಲವನ್ನು ಕೂಡ ಟಾಟಾ ಗ್ರೂಪ್ ಅಥವಾ ಟಾಟಾ ಕಂಪನಿ ಮಾಡ್ತಾ ಹೋಗುತ್ತೆ. ಅದರ ಜೊತೆಗೆ ಜನರಿಗೂ ಕೂಡ ಮಿಡಿದಂತಹ ಕಂಪನಿ ಅದು. ಉದಾಹರಣೆಗೆ ನ್ಯಾನೋ ಕಾರ್, ಒಂದು ಸಣ್ಣ ಫ್ಯಾಮಿಲಿ ಬೈಕ್ನಲ್ಲಿ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ ಎನ್ನುವಂಥ ಕಾರಣಕ್ಕಾಗಿ ಆ ನ್ಯಾನೋ ಕಾರ್ನ ಒಂದು ಕಾನ್ಸೆಪ್ಟನ್ನು ಟಾಟಾ ಜಾರಿಗೆ ತರ್ತಾರೆ. ಅದೇ ರೀತಿಯಾಗಿ ನ್ಯಾನೋ ಕಾರ್ ಕೂಡ ಮಾರ್ಕೆಟ್ಗೆ ಬರುತ್ತೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ಸಂಗತಿ. ಈ ರೀತಿಯಾಗಿ ಸಾಕಷ್ಟು ರೀತಿಯಲ್ಲಿ ಸಾಮಾಜಿಕವಾಗಿ ಅಥವಾ ಸಾಮಾಜಿಕ ಕಾರ್ಯದ ಬಗ್ಗೆ ಯೋಚನೆ ಮಾಡಿದಂಥವರು ರತನ್ ಟಾಟಾ. ಅದರ ಜೊತೆಗೆ ಅವರ ಕಂಪನಿಯ ಆಸ್ತಿಯಲ್ಲಿ 60% ಚಾರಿಟಿಗೆ ಹೋಗುತ್ತೆ, ಅಂದರೆ ದಾನ ಧರ್ಮಕ್ಕೆ ಅಂತ ಹೋಗುತ್ತೆ. ಪ್ರಮುಖವಾಗಿ ಹೆಲ್ತ್ ಸೆಕ್ಟರ್ಗೆ, ಮತ್ತೊಂದು ಕಡೆಯಿಂದ ಎಜುಕೇಷನ್ ಸೆಕ್ಟರ್ಗೆ. 1,000,000,000 ಹಣವನ್ನು ಆ ಟಾಟಾ ಕಂಪನಿಯ ಮೂಲಕ ರತನ್ ಟಾಟಾ ದಾನ ಧರ್ಮವನ್ನು ಮಾಡಿದ್ದಾರೆ. ಈ ಕಾರಣಕ್ಕಾಗಿ ಕಂಪನಿಯ ಆಸ್ತಿ 3,800,000,000 ಮಾತ್ರ. ಅಂದರೆ ಟಾಟಾ ಕಂಪನಿಯ ಆಸ್ತಿ ಅಂದಾಗ ಅಥವಾ ನೆಟ್ವರ್ತ್ ಅಂದಾಗ ನಮ್ಮೆಲ್ಲರೂ ಯೋಚನೆ ಬೇಕಾದಷ್ಟು ಇರುತ್ತೆ. ಆದರೆ ಈ ಕಂಪನಿಯ ನೆಟ್ವರ್ತ್ 3,800,000,000 ಮಾತ್ರ. ಯಾಕಂದರೆ ಬಹುತೇಕ ಹಣವನ್ನು ದಾನ ಧರ್ಮಕ್ಕೆ ವಿನಿಯೋಗಿಸಿದ್ದಾರೆ ರತನ್ ಟಾಟಾ. 2012ರವರೆಗೂ ಕೂಡ ಕಂಪನಿಯ ಚೇರ್ಮನ್ ಆಗಿದ್ದರು. ಅದಾದ ಬಳಿಕ ರಿಸೈನ್ ಮಾಡ್ತಾರೆ. ಅದಾದ ಬಳಿಕ ಸೇರಸ್ ಮಿಸ್ತ್ರಿಯನ್ನು ಚೇರ್ಮನ್ ಆಗಿ ನೇಮಕ ಮಾಡಲಾಗುತ್ತೆ. ಒಂದು ಸ್ವಲ್ಪ ಮಟ್ಟಿ ಕಾಂಟ್ರವರ್ಸಿ ಎಲ್ಲವೂ ಕೂಡ ಆಗುತ್ತೆ. ಅದಾದ ನಂತರ ರತನ್ ಟಾಟಾ ಮತ್ತೊಮ್ಮೆ ಕಮ್ ಬ್ಯಾಕ್ ಮಾಡ್ತಾರೆ. ಅದಾದ ಬಳಿಕ ಕಂಪ್ಲೀಟ್ ಆಗಿ ವಿಶ್ರಾಂತಿಯನ್ನು ಪಡಿತಾರೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ, ಕೊನೆಯ ದಿನಗಳಲ್ಲಿ ಎಷ್ಟು ಸರಳವಾಗಿ ಬದುಕೋದಿಕ್ಕೆ ಸಾಧ್ಯವೋ ಅಷ್ಟು ಸರಳವಾಗಿ ಬದುಕನ್ನು ಸಾಗಿಸಿದಂಥವರು ರತನ್ ಟಾಟಾ. ಇದೆಲ್ಲದರ ನಡುವೆ ಗಮನ ಸೆಳೆಯುವಂಥ ವಿಚಾರ ಅಂದರೆ ರತನ್ ಟಾಟಾ ಮದುವೆ ಆಗದೇ ಇರುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಾಗ ಜನ ಚರ್ಚೆ ಮಾಡ್ತಿರ್ತಾರೆ. ಯಾಕೆ ರತನ್ ಟಾಟಾ ಮದುವೆ ಆಗಲಿಲ್ಲ, ಬೇಕಾದಷ್ಟು ಆಸ್ತಿ ಪಾಸ್ತಿ ಎಲ್ಲವೂ ಕೂಡ ಇತ್ತು, ಯಾಕೆ ಹಾಗೆ ಉಳ್ಕೊಂಡ್ರು ಅಂತ. ಅದಕ್ಕೂ ಕೂಡ ಕಾರಣ ಇದೆ. ಪ್ರೀತಿಸಿದ ಹುಡುಗಿ ಸಿಗಲಿಲ್ಲ ಅಥವಾ ಪ್ರೀತಿಸಿದ ಹುಡುಗಿಯ ಪ್ರೀತಿ ಸಿಗಲಿಲ್ಲ. ಈ ಕಾರಣಕ್ಕಾಗಿ ಅದೇ ನೆನಪಿನಲ್ಲಿ ಉಳ್ಕೊಳ್ತಾರೆ, ಮದುವೆ ಆಗಲೇ ಇಲ್ಲ. ಹೇಗೆ ಅನ್ನೋದನ್ನು ಹೇಳ್ತೀನಿ ಕೇಳಿ. ಅವರು ಅಮೆರಿಕದ ಲಾಸ್ ಏಂಜಲಿಸ್ನಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಒಂದು ಆರ್ಕಿಟೆಕ್ಚರ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಹೆಚ್ಚು ಕಡಿಮೆ ಒಂದು 2 ವರ್ಷ ಅಲ್ಲಿ ಕೆಲಸ ಮಾಡ್ತಾರೆ. ಕೆಲಸ ಮಾಡಿ ನಿಧಾನಕ್ಕೆ ಒಳ್ಳೆ ಸಂಬಳವನ್ನು ಪಡೆಯೋದಕ್ಕೆ ಶುರು ಮಾಡ್ಕೊಳ್ತಾರೆ. ಸ್ವಂತ ಕಾರನ್ನು ಖರೀದಿ ಮಾಡ್ತಾರೆ ತಮ್ಮ ಸಂಬಳದ ಹಣದ ಮೂಲಕವೇ. ಆಗಲೇ ಅಲ್ಲಿ ಸಹೋದ್ಯೋಗಿಯ ಜೊತೆಗೆ ಪ್ರೀತಿಯಲ್ಲಿ ಬಿದ್ದು ಬಿಡ್ತಾರೆ. ಪರಸ್ಪರ ಇಬ್ಬರು ಕೂಡ ಪ್ರೀತಿಸ್ತಾ ಇರ್ತಾರೆ. ಆ ಪ್ರೀತಿ ಅವರ ಮನೆಯವರಿಗೂ ಕೂಡ ಗೊತ್ತಾಗುತ್ತೆ, ಅಂದರೆ ಆ ಹುಡುಗಿಯ ಮನೆಯವರಿಗೂ ಕೂಡ ಗೊತ್ತಾಗುತ್ತೆ. ಇಬ್ಬರು ಕೂಡ ಮದುವೆ ಆಗುವ ಹಂತಕ್ಕೂ ಕೂಡ ಬಂದಿರ್ತಾರೆ. ಹೀಗಿರುವಂಥ ಸಂದರ್ಭದಲ್ಲಿ 1962ರ ಸಂದರ್ಭದಲ್ಲಿ IBM ಕಂಪನಿಯಿಂದ ರತನ್ ಟಾಟಾರಿಗೆ ಆಫರ್ ಬರುತ್ತೆ. ಜೊತೆಗೆ ಅವರ ಅಜ್ಜಿಗೆ ಅನಾರೋಗ್ಯ ಸಮಸ್ಯೆಯೂ ಕೂಡ ಕಾಡುತ್ತೆ. ರತನ್ ಟಾಟಾರನ್ನು ಬೆಳೆಸಿದ್ದೆಲ್ಲವೂ ಕೂಡ ಅವರ ಅಜ್ಜಿ, ಅವರಿಗೂ ಕೂಡ ಅನಾರೋಗ್ಯ ಸಮಸ್ಯೆ ಕಾಡುತ್ತೆ. ಹೀಗಾಗಿ ರತನ್ ಟಾಟಾ ತಮ್ಮ ಹುಟ್ಟೂರಿಗೆ ಹೋಗಬೇಕು ಎನ್ನುವಂಥ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಆಗ ರತನ್ ಟಾಟಾ ಅಂದ್ಕೊಳ್ತಾರೆ, ನಾನು ಪ್ರೀತಿಸಿದ ಹುಡುಗಿ ಕೂಡ ನನ್ನ ಜೊತೆಗೆ ಬರಬಹುದು ಅಂತ. ರತನ್ ಟಾಟಾ ಮನಸ್ಸು ಮಾಡಿದರೆ ಅಮೆರಿಕದಲ್ಲೇ ಬದುಕನ್ನು ಕಟ್ಕೊಳ್ಬೋದಿತ್ತು, ಇನ್ನೊಂದೇನೋ ಮಾಡಬಹುದಿತ್ತು. ಆದರೆ ರತನ್ ಟಾಟಾರಿಗೆ ಹುಟ್ಟೂರಿನ ಸೆಳೆತ ಅವರನ್ನು ಸೆಳಿತಾ ಇರುತ್ತೆ. ಜೊತೆಗೆ ಅವರ ಅಜ್ಜಿಯ ಅನಾರೋಗ್ಯ ಸಮಸ್ಯೆ, ಹೀಗಾಗಿ ಹುಟ್ಟೂರಿಗೆ ಹೋಗಿ ಯಾವುದೋ ಒಂದು ಕಂಪ್ನಿಲಿ ಕೆಲಸ ಮಾಡಬೇಕು, ಅಜ್ಜಿಯ ಅನಾರೋಗ್ಯ ಸಮಸ್ಯೆ ಕಾಡ್ತಿದ್ದಿಲ್ಲ, ಅದನ್ನು ಕೂಡ ನೋಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾರೆ. ಆಗ ಪ್ರೀತಿಸಿದ ಹುಡುಗಿಯೂ ಕೂಡ ಜೊತೆಗೆ ಬರಬಹುದು ಅನ್ನೋದು ಅವ್ರ ಯೋಚನೆ ಆಗಿರುತ್ತೆ. ಆದರೆ ಆಗ 1962ರಲ್ಲಿ ಇಂಡೋ ಚೀನಾ ಯುದ್ಧ ನಡೀತಾ ಇರುತ್ತೆ. ಈ ಕಾರಣಕ್ಕಾಗಿ ಆ ಹುಡುಗಿಯ ಮನೆಯವರು ಆಕೆಯನ್ನು ರತನ್ ಟಾಟಾ ಜೊತೆಗೆ ಭಾರತಕ್ಕೆ ಕಳಿಸೋದಕ್ಕೆ ಒಪ್ಪಿಗೆಯನ್ನು ಸೂಚಿಸೋದಿಲ್ಲ ಅಥವಾ ಅವ್ರು ಕಳಿಸೋದಕ್ಕೆ ಸುತಾರಾಮ್ ಒಪ್ಪೋದಿಲ್ಲ. ಹೀಗಾಗಿ ಪ್ರೀತಿಸಿದ ಹುಡುಗಿ ಭಾರತಕ್ಕೆ ಬರಲೇ ಇಲ್ಲ. ಹೀಗಾಗಿ ರತನ್ ಟಾಟಾ ತಾನು ಪ್ರೀತಿಸಿದ ಹುಡುಗಿಯನ್ನು ಕಳ್ಕೊಳ್ಬೇಕಾಗತ್ತೆ. ಅದಾದ ಬಳಿಕ ತಮ್ಮ ಕೆಲಸದಲ್ಲಿ ಸಂಪೂರ್ಣವಾಗಿ ನಿರತರಾಗಿ ಬಿಡ್ತಾರೆ. ಅದಾದ ನಂತರ ಅವರು 4 ಬಾರಿ ಮದುವೆ ಬಗ್ಗೆ ಯೋಚನೆ ಮಾಡಿದ್ರಂತೆ, ಮದುವೆ ಹತ್ರಕ್ಕೆ ಬಂದುಬಿಟ್ಟಿದ್ರಂತೆ.
ಆದರೆ ಆ ಪ್ರೀತಿಸಿದ ಹುಡುಗಿಯ ನೆನಪು ಸದಾಕಾಲ ಕಾಡ್ತಿದ್ದಂಥ ಕಾರಣಕ್ಕಾಗಿ ಮದುವೆ ಆಗದೆ ಬ್ರಹ್ಮಚಾರಿಯಾಗಿ ಹಾಗೆ ಉಳ್ಕೊಂಡು ಬಿಡ್ತಾರೆ. ಹೀಗಾಗಿ ರತನ್ ಟಾಟಾರಿಗೆ ಮದುವೆ ಆಗಿಲ್ಲ, ಮಕ್ಕಳು ಕೂಡ ಇಲ್ಲ, ಪ್ರೀತಿಸಿದ ಹುಡುಗಿಯೂ ಕೂಡ ಸಿಗಲಿಲ್ಲ, ಆಕೆಯ ಪ್ರೀತಿಯೂ ಕೂಡ ಸಿಗದಂಥ ಪರಿಸ್ಥಿತಿ ರತನ್ ಟಾಟಾರಿಗೆ ಎದುರಾಗಿ ಬಿಡುತ್ತೆ. ಆಗಾಗ ಮದುವೆ ಯೋಚನೆ ಬಂದರೂ ಕೂಡ ಆ ಪ್ರೀತಿಸಿದ ಹುಡುಗಿಯ ಪ್ರೀತಿ ಪದೇ ಪದೇ ನೆನಪಾಗ್ತಿದ್ದಂಥ ಕಾರಣಕ್ಕಾಗಿ ರತನ್ ಟಾಟಾ ಮದುವೆ ಆಗಲೇ ಇಲ್ಲ. ಅದೊಂದು ಕಾರಣ. ಮತ್ತೊಂದು, ಇವರು 10 ವರ್ಷ ಇದ್ದಂಥ ಸಂದರ್ಭದಲ್ಲೇ ತಂದೆ ತಾಯಿ ಇಬ್ಬರೂ ಕೂಡ ಬೇರೆ ಆಗಿಬಿಡ್ತಾರಲ್ಲ, ವಿಚ್ಛೇದನವನ್ನು ಪಡ್ಕೊಂಡು ಬಿಡ್ತಾರಲ್ಲ, ಅದು ಕೂಡ ರತನ್ ಟಾಟಾರನ್ನು ಆಳವಾಗಿ ಕಾಡ್ತಾ ಇತ್ತು. ಹೀಗಾಗಿ ಮದುವೆ ಬಗ್ಗೆ ಹೆಚ್ಚು ಯೋಚನೆಯನ್ನು ಮಾಡಲೇ ಇಲ್ಲ. ಇದು ರತನ್ ಟಾಟಾ ಬದುಕಿಗೆ ಸಂಬಂಧಪಟ್ಟಂಥ ಒಂದಷ್ಟು ಸಂಗತಿ. ಬಂಧುಗಳೇ, ನಿಮ್ಗೆ ಏನಿಸ್ತದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.